ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಭೂಪತಿ ಮತ್ತು ಧ್ರುವ ಸಿನಿಮಾದಲ್ಲಿ ಅವರಿಗೆ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದ ನಟಿ ಶೆರಿನ್ ಶ್ರೀನಗರ್. ಚಿಕ್ಕ ವಯಸ್ಸಿನಲ್ಲಿಯೇ ಮಾಡೆಲಿಂಗ್ ಆರಂಭಿಸಿದ್ದ ಶೆರಿನ್ ಪೊಲೀಸ್ ಡಾಗ್ ಸಿನಿಮಾದಲ್ಲಿ ಬಾಲ ನಟಿಯಾಗಿ ಕಾಣಿಸಿಕೊಂಡರು. ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಮಾಡೆಲಿಂಗ್ನಲ್ಲಿಯೇ ಸಕ್ರಿಯರಾಗಿದ್ದ ಇವರಿಗೆ ಧ್ರುವ ಸಿನಿಮಾದಲ್ಲಿ ದರ್ಶನ್ಗೆ ನಾಯಕಿಯಾಗಿ ನಟಿಸುವ ಅವಕಾಶ ಸಿಕ್ಕಿತ್ತು. ನಾಯಕಿಯಾಗಿ ಇದು ಅವರ ಮೊದಲ ಸಿನಿಮಾವಾಗಿತ್ತು. ಶೆರಿನ್ ಬೆಂಗಳೂರಿನ ಹುಡುಗಿಯಾದರೂ ಕೂಡ ಕನ್ನಡದಲ್ಲಿ ಅಷ್ಟಾಗಿ ನಟಿಸಲೇ ಇಲ್ಲ. ತಮಿಳು ನಟ ಧನುಷ್ ನಟನೆಯ ಕಸ್ತೂರಿ ರಾಜ ಅವರ ತುಲ್ಲಾವಡೋ ಇಲಮೈ ಸಿನಿಮಾದಲ್ಲಿ ಇವರು ಬಣ್ಣ ಹಚ್ಚಿದ್ದು ಅದು ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಗಳಿಕೆ ಮಾಡಿತ್ತು. ಆಮೇಲೆ ಅವರು ರಮ್ಯಕೃಷ್ಣ ಜಯ ಸಿನಿಮಾದಲ್ಲಿ ಪೋಷಕ ನಟಿಯಾಗಿಯೂ ಕಾಣಿಸಿಕೊಂಡರು. ವಿಜಿಲ್ ಸಿನಿಮಾದಲ್ಲಿ ನೆಗೆಟಿವ್ ಪಾತ್ರಕ್ಕೆ ಬಣ್ಣ ಹಚ್ಚಿ ಶೆರಿನ್ ಅವರ ಅಭಿನಯ ಸಾಮರ್ಥ್ಯವನ್ನು ಇನ್ನೊಮ್ಮೆ ಸಾಬೀತುಪಡಿಸಿದರು. ಅಂದು ಸಣ್ಣಗೆ ಬೆಳ್ಳಗೆ ಸಖತ್ತಾಗಿದ್ದವರು ಒಮ್ಮೆಲೆ ಇದ್ದಕ್ಕಿದ್ದಂತೆ ದಪ್ಪಗಾಗಿ ಬಿಟ್ಟರು. ಅಷ್ಟೆಲ್ಲ ಖ್ಯಾತಿ ಪಡೆದಿದ್ದರೂ ಕೂಡ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಲೇ ಇಲ್ಲ. ಈಗ ಅವರು ಸಣ್ಣಗಾಗಿ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದಾರೆ. ಈ ಬಗ್ಗೆ ಶೆರಿನ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ನೀಡಿದ್ದಾರೆ. ದರ್ಶನ್ ಧ್ರುವ ಸಿನಿಮಾ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಶೆರಿನ್ ತಮಿಳು ತೆಲುಗು ಮಲಯಾಳಂ ಭಾಷೆಗಳಲ್ಲೂ ನಟಿಸಿದ್ದಾರೆ. ದಪ್ಪಗಾಗಿದ್ದಕ್ಕೋ ಏನೋ, ಅವರಿಗೆ ಸಿನಿಮಾ ಆಫರ್ಗಳು ಬರಲಿಲ್ಲವೋ ಅಥವಾ ಇವರೇ ಸಿನಿಮಾಗಳನ್ನು ಒಪ್ಪಿಕೊಳ್ಳಲಿಲ್ಲವೋ ಏನೋ, ಅವರು ಅಷ್ಟಾಗಿ ಸಿನಿಮಾಗಳಲ್ಲಿ ನಟಿಸಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ದ ಶೆರಿನ್ಗೆ ಅವರು ದಪ್ಪಗಾಗಿದ್ದಕ್ಕೆ ಮಾತ್ರ ನೆಟ್ಟಿಗರಲ್ಲಿ ಕೆಲವರು ಮಾತ್ರ ಮನ ಬಂದಂತೆ ಕಮೆಂಟ್ ಮಾಡಿದ್ದಾರೆ. ಇವುಗಳಿಗೆ ಶೆರಿನ್ ಕೆಲವು ಬಾರಿಯಷ್ಟೇ ಉತ್ತರ ನೀಡಿದ್ದರೂ ಕೂಡ ಸಂದರ್ಶನದಲ್ಲಿ ಈ ರೀತಿಯ ಕಮೆಂಟ್ ರೋಲ್ ನನ್ನ ಭರವಸೆಯನ್ನು ಕಡಿಮೆ ಮಾಡುತ್ತದೆ, ಮನಸ್ಸಿಗೆ ತುಂಬ ಬೇಸರ ಮೂಡಿಸುತ್ತದೆ ಎಂದು ಅವರು ಹೇಳಿಕೆ ನೀಡಿದ್ದರು. ಒಮ್ಮೆ ಶೆರಿನ್ ಹಾಕಿರುವ ಒಂದು ಫೋಟೋಕ್ಕೆ ನೆಟ್ಟಿಗನೊಬ್ಬ ಆಂಟಿ ಎಂದು ಸಂಬೋಧಿಸಿದ್ದನು. ಇದಕ್ಕೆ ಉತ್ತರ ನೀಡಿದ್ದ ಶೆರಿನ್, ನಾವು ಹೇಗೆ ಕಾಣಿಸ್ತೀವಿ ಎಂಬುದನ್ನು ಜನರು ಬಹುಬೇಗ ಕಲ್ಪಿಸಿಕೊಳ್ಳಬೇಕು ಆರಂಭಿಸುತ್ತಾರೆ. ಇಂತಹ ಜಗತ್ತಿನಲ್ಲಿ ನಾವು ಬದುಕಬೇಕು, ನಾವು ಹೇಗಿದ್ದೇವೆ ಎಂಬುದನ್ನು ಒಪ್ಪಿಕೊಂಡು ನಮ್ಮನ್ನು ನಾವು ಪ್ರೀತಿಸಬೇಕು ಎಂದು ಪ್ರತ್ಯುತ್ತರ ನೀಡಿದ್ದರು. ಶೆರಿನ್ ಈಗ ಇನ್ನೊಂದು ಫೋಟೋ ಶೇರ್ ಮಾಡಿಕೊಂಡು ಅಭಿಮಾನಿಗಳಿಗೆ ನಿಜಕ್ಕೂ ಶಾಕ್ ನೀಡಿದ್ದಾರೆ. ಈ ಹಿಂದೆ ದಪ್ಪಗಿದ್ದ ಫೋಟೋ ಹಾಗೂ ಈಗ ಸಣ್ಣಗಾಗಿರುವ ಫೋಟೋವನ್ನು ಶೆರಿನ್ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಇದಕ್ಕೆ ಅವರು, ಒಂದು ವರ್ಷದಲ್ಲಿ 10 ಕೆಜಿ ತೂಕ ಕಳೆದುಕೊಂಡೆ, ಈ ಹಿಂದೆ ಹೇಗಿದ್ದೇನೋ ಮತ್ತು ಈಗ ಹೇಗಿರುವೆನೋ ಅದಕ್ಕೆ ನನಗೆ ತುಂಬ ಖುಷಿ ಇದೆ. ತೂಕ ಇಳಿಸಿಕೊಳ್ಳುವುದು ತುಂಬ ಸುಲಭ, ಆದರೆ ಬೇಸರ ಮಾಡುವ, ಮನಸ್ಸಿಗೆ ನೋವನ್ನುಂಟು ಮಾಡುವ ಜನರ ಮಾತುಗಳನ್ನು ಕೇಳೋದು ಕಷ್ಟ. ನೀವು ಬೇರೆಯವರ ನಗು ಮತ್ತು ಅಳುವಿಗೆ ಕಾರಣರಾಗಬಹುದು, ಇವುಗಳಲ್ಲಿ ಯಾವುದು ಬೇಕು ಎಂದು ಆಯ್ಕೆ ಮಾಡಿಕೊಳ್ಳಿ ಎಂದು ಶೆರಿನ್ ಹೇಳಿಕೊಂಡಿದ್ದಾರೆ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.